पैस्थितेन मुदेवतु नाड़ जनते नाता सरकार केवल हणमोस्करले दुड्डुड़ कार्यक्रम एस्टु समर्थवा निर्वहणे मातर राज्य हलवर संकष्ट परिस्थिति नदे दुड्डुड़ी यहाँ कार्यक्रम हाँतर समर्थवा अब निंदे निखातर जनते मुदे आम कैदे बरगार पैस्थि इलिए रूपाय बिगड़ आगदेनो गोतिल्ला डीसी कचेरी ना अकौंटली 500 कोटि इट्टिदीवि 400 कोटि इट्टिदीवि अंतारे इट्टुकोंडु पूजा माड्तीरा नीवु हेळ्ता इद्दीरि 37000 33800 कोटि बेळे नष्ट रैतरु हिंदिन इदक्के होलिके माड्द्रे आत्महत्येगळु नम्म कालदल्ले कडिमे अंत हेळ्ता इद्दीरि आदरे एफेक्ट बीळदे यावागलिंद इन्नोंदु तिंगळु कळेयबेकल्ल इवेल्ल ಈಗ ಪಾಪ ಮುಂಗಾರಿನಲ್ಲಿ ರೈತರು ಬಿತ್ತನೆ ಮಾಡಿ ಇವತ್ತು ಒಂದೊಂದು ಕುಟುಂಬದಲ್ಲಿ 3 ಲಕ್ಷ 4 ಲಕ್ಷ 50000 ಸಾಲ ತಗೊಂಡು ಬಿತ್ತನೆ ಮಾಡೋರಲ್ಲ ಆ ಸಾಲ ತೀರಿಸಲಿಕ್ಕೆ ಆಗದೆ ಸಾಲ ಕೊಟ್ಟನವರು ಮನೆ ಬಾಗಿಲು ತಡತಾನಲ್ಲ ಆಗ ಪ್ರಾರಂಭ ಆಗ್ತದೆ ರೈತನ ಬದುಕು ಇದನ್ನ ಬಹಳ ಕೇವಲವಾಗಿ ತಗೋಬೇಡಿ ಸರ್ಕಾರ ಕೇಂದ್ರ ಸರ್ಕಾರ ನಿಮಗೆ ಏನು ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅದೇಂತೋ ನಿಮ್ಮ ಗ್ಯಾರಂಟಿ ಹೆಸರಿನಲ್ಲಿ ಬೇರೆ ಯಾರು ಮಾಡಿದಿರ ಕಾರ್ಯಕ್ರಮ ಕೊಡ್ತೀವಿ ಅಂತ ಹೇಳಿ ದೇಶಕ್ಕೆ ಮಾದರಿ ಬೇರೆ ಮಾಡಕ ಕೊಟ್ಟು ಬಿಟ್ಟಿದ್ರಿ ಗ್ಯಾರಂಟಿ ಕಾರ್ಯಕ್ರಮನ ಕರ್ನಾಟಕವೇ ಮಾದರಿ ಅಂತ ಹೇಳಿ ಈಗ ತೆಲಂಗಾಣದಲ್ಲಿ ಮಧ್ಯಪ್ರದೇಶದಲ್ಲಿ ರಾಜಸ್ಥಾನದಲ್ಲಿ ಎಲ್ಲರೂ ನಿಮ್ಮನ್ನ ನೋಡೆ ಈಗ ಅನುಕರಣೆ ಮಾಡತಕ್ಕಂತ ಒಂದು ರಾಜ್ಯದ ರಾಜಕಾರಣದ ಇಲ್ಲಿಯ ಮಾದರಿನ ಇಡಿ ದೇಶಕ್ಕೆ ಇದನ್ನ ವಿರೋಧಿಕರಿಸಿ ಹೊರಟಿದ್ದೀರಿ ಒಂದು ಕಡೆ ಇಲ್ಲಿ ಈ ಪರಿಣಾಮಗಳು ಏನಾಗಿದೆ ನಾನು ಸರ್ಕಾರದಲ್ಲಿ ಇವತ್ತು ಏನು ರೆವಿನ್ಯೂ ಕಲೆಕ್ಷನ್ ಇಂತ ಪರಿಸ್ಥಿತಿಯಲ್ಲಿ ಕಡಿಮೆ ಆಗಿಲ್ಲ ನೀವೇನು 175000 ಕೋಟಿನೋ ಏನೋ ರೆವಿನ್ಯೂ ರಿಸಿಪ್ಟ್ನ ಗುರಿ ಇಟ್ಕೊಂಡಿದ್ದೀರಿ 6 ತಿಂಗಳಿಗೆ 79000 ಕೋಟಿ ಬಂದಿದೆ ಇವತ್ತು ಪಾಪ ನಮ್ಮ ಅಧಿಕಾರಿಗಳು ಶಿಕಾವರು ನಮ್ಮ ಯಾವುದು ಕಮರ್ಷಿಯಲ್ ಟ್ಯಾಕ್ಸ್ ನಲ್ಲಿ ಜಿಎಸ್ಟಿ ಇದು 3000 ಚಿಲ್ಲರೆ ಕೋಟಿ ದೋಕ ಹಾಕಿದನ್ನ ನಾವು ಅದನ್ನ ಕಣ್ಣಿಡಿದು ಖಜಾನೆ ತುಂಬಿಸಿದೀವಿ 40000 ಕೋಟಿ ಕಮರ್ಷಿಯಲ್ ಟ್ಯಾಕ್ಸ್ ಅಲ್ಲೇ ಆದಾಯ ಬಂದಿದೆ ಅಂತಕಂತನ ಪಾಪವೇತ್ ಹೇಳಿದ್ದಾರೆ ಮೇಡಂ ಅವರು ಸರ್ಕಾರದಲ್ಲಿ ನಾಡಿನ ಜನತೆ ಇಂತ ಸಂಕಷ್ಟದಲ್ಲೂ ತೆರಿಗೆ ರೂಪದಲ್ಲಿ ಹಣ ಅಂತು ಸಂದಾಯ ಆಗ್ತಾ ಇದೆ 79000 ಕೋಟಿ 6 ತಿಂಗಳು ದುಡ್ಡು ಬಂದಿದೆ ಅದಕ್ಕೆ ನಾನು ಹೇಳ್ತಾ ಇರತಕ್ಕಂತದ್ದು ದುಡ್ಡಿನ ಕೊರತೆ ಇಲ್ಲ ನೀವು ಬರಿ 5 ಕಾರ್ಯಕ್ರಮದ ಹೆಸರಿನಲ್ಲಿ ಇವತ್ತೇನು ಎಲ್ಲಾ ಕಾರ್ಯಕ್ರಮಕ್ಕೆ ದುಡ್ಡು ಅಲ್ಲೇ ಕೊಡಬೇಕಾಗಿದೆ ಕೊಡಬೇಕಾಗಿದೆ ಅಂತ ಹೇಳಿ ಹೇಳ್ಕೊಂಡು ಹೊರಟಿದಿರಿ ಇವತ್ತು ಒಂದು ಕಡೆ ನೀರಿನ ಕೊರತೆ ರೈತರು ಬೆಳೆ ಬೆಳೆದಿರೋದು ಕೆಲವು ಭಾಗದಲ್ಲಿ ಇನ್ನು ನಿಂತಿದೆ ಅದಕ್ಕೆ ಎಲ್ಲಿಂದ ನೀರು ಬರಬೇಕು ನೀವು ಕರೆಂಟ್ ಕೊಟ್ರೆ ಎಲ್ಲ ಬೋರ್ವೆಲ್ ಅಲ್ಲೋ ಮುಗಿದಂದರಲ್ಲೋ ಇರತಕ್ಕಂತ ಸ್ಟ್ಯಾಂಡಿಂಗ್ ಕ್ರಾಪ್ ಏನಾದರೂ ಉಳಿಸ್ಕೊತಾರೆ ಅದಕ್ಕೆ ಈಗ ಅದೆಂತದೋ ನಮ್ಮ ಮುಖ್ಯಮಂತ್ರಿಗಳು ಪಾಪ ಮನೆ ಸಭೆನೂ ಮಾಡಿದ್ರು 5 ಗಂಟೆ ವಿದ್ಯುತ್ ಅನ್ನ ಕೊಡಬೇಕು ಅಂತ ಹೇಳಿದ್ದಾರೆ 3 ಫೇಸ್ ಬಗ್ಗೆ ಇದೆಲ್ಲ ಹೇಳ್ಕೊಂಡಿದ್ದಾರೆ ಖರೀದಿ ಮಾಡತಕ್ಕಂತದ್ದು ಹೇಳಿದ್ದಾರೆ ಪಾಪ ಚೀಫ್ ಇಂಜಿನಿಯರ್ ಗಳಿಗೆ ನೀವೆಲ್ಲರೂ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನೀವು ಆಯಾ ಜಿಲ್ಲೆಗಳಿಗೆ ಇದ್ದು ವಿದ್ಯುತ್ ಶಕ್ತಿಯನ್ನು ಯಾವ ರೀತಿ ಸರಬರಾಜು ಮಾಡ್ತಾವ್ರೆ ಲೋಪಗಳೇನು ಸೋರಿಕೆ ಎಷ್ಟು ಆಗ್ತಾ ಇದೆ ಆ ಸೋರಿಕೆ ಯಾವ ರೀತಿ ತಡೆ ಹಿಡಿಬೇಕು ಅಂತ ಎಲ್ಲ ಮೀಟಿಂಗ್ ಮಾಡಿದ್ದೀರಿ ಸೋರಿಕೆ ಇವತ್ತು ನೆನ್ನೆ ಮೊನ್ನೆಯಿಂದ ಪ್ರಾರಂಭ ಆಗಿರೋದಿಲ್ಲ ಇದು 40 50 ವರ್ಷದಿಂದ ಈ ಸೋರಿಕೆ ಏನೋ ನಡೀತಾನೆ ಇದೆ ಸೋರಿಕೆ ಒಂದು ಭಾಗ ಇರಲಿ ಇಲ್ಲಿ ನೀವು ವಿದ್ಯುತ್ ಶಕ್ತಿನ ಸರಿಯಾದ ರೀತಿ ನಿಮ್ಮ ಕಂಪನಿಗಳು ಉತ್ಪಾದನೆ ಮಾಡಿದೆ ಅದನ್ನ ಸರಿಯಾದ ರೀತಿ ನೀವು ವಿದ್ಯುತ್ ಶಕ್ತಿನ ರೈತರು ತರುಪಿಸತಕ್ಕಂತದಕ್ಕೆ ಉತ್ಪಾದನೆ ಕುಂಠಿತಗೊಳಿಸ್ಕೊಂಡು ನಿಮ್ಮ ಚೀಫ್ ಇಂಜಿನಿಯರ್ ಗಳನ್ನ ಕರೆಕ್ಟ್ ತಗೊಂಡು ಹೋಗಿ ಸ್ಪಾಟ್ ಅಲ್ಲಿ ಇರಬೇಕು ನೀವು ಏಸಿರಂ ಬಿಟ್ಟು ಅಂತ ಈ ಹೇಳಿಕೆ ಕೊಟ್ರೆ ಏನು ಉಪಯೋಗ ಆಗುತ್ತೆ ಇದನ್ನ ಈ ಸರ್ಕಾರಕ್ಕೆ ನಾನು ಕೇಳಲಿಕ್ಕೆ ಬಯಸ್ತಾ ಇರತಕ್ಕಂತದ್ದು ಇಲ್ಲಿ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯ ತಾಕಿತ್ತು ಮೂರ್ಪಾಳಿಯಲ್ಲಿ
ಐದು ಗಂಟೆ ವಿದ್ಯುತ್ತು. ಅದೇನು ಉತ್ತರ ಪ್ರದೇಶ ಪಂಜಾಬ್ನಿಂದ ವಿದ್ಯುತ್ ಖರೀದಿ ಮಾಡ್ತೀವಿ ಅಂತ ಹೇಳೋರೆ ಅವರು ಉತ್ತರ ಪ್ರದೇಶದವರು ನಾವು ರಾತ್ರಿ ಟೈಮ್ ಕೊಡ್ತೀವಿ ನೀವು ಬೆಳಗ್ಗೆ ಟೈಮ್ ಕೊಡಿ ಅಂತಾರಂತೆ. ಬೆಳಗ್ಗೆ ಟೈಮ್ ಕೊಡ್ತಾರಂತ ಅವರು ನಮಗೆ ಬೆಳಗ್ಗೆ ಟೈಮಲ್ಲೇ ಬೇಕಾಗಿರೋದು ರಾತ್ರಿ ಟೈಮಲ್ಲೇ. ನಮ್ಮದು ಬೆಳಗ್ಗೆ ಟೈಮ್ ಸೋಲಾರ್ದಿವರು ಸರ್ಟಿಫಿಕೇಟ್ ಬೇರೆ ತಗೊಂಡಿಲ್ವಾ ಸೋಲಾರ್ ಪಾಲಿಸಿನಲ್ಲಿ? ಹಿಂದೆ ಇದ್ದಂಥ 13-18 ಸರ್ಕಾರದಲ್ಲಿ